मुख्यमंत्री के ಕಪ್ಪು ಬಾವುಟ ಪ್ರದರ್ಶಿಸಿ ಪ್ರತಿಭಟಿಸಿದ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ದೌರ್ಜನ್ಯ ಕ್ಯಾಂಪಸ್ ಫ್ರಂಟ್ ನಿಯೋಗ ಭೇಟಿ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ ರಾಜ್ಯ ಬೊಮ್ಮಾಯಿ ಸರ್ಕಾರದ ದುರಾಡಳಿತದ ವಿರುದ್ಧ ಕೊಪ್ಪಳ ಜಿಲ್ಲೆಗೆ ಆಗಮಿಸಿದ ಮುಖ್ಯಮಂತ್ರಿ ಅವರಿಗೆ ಕಪ್ಪು ಬಾವುಟ ಪ್ರದರ್ಶಿಸಿ ಪ್ರತಿಭಟನೆ ಕೈದ ಕ್ಯಾಂಪಸ್ ಫ್ರಂಟ್ ಕಾರ್ಯಕರ್ತರನ್ನ ಪೊಲೀಸರು ಬಂಧಿಸಿ ಕಸ್ಟಡಿಯಲ್ಲಿ ಮರಣಾಂತಿಕ ಹಲ್ಲೆಗೈದು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು ನ್ಯಾಯಾಲಯದಲ್ಲಿ ಜಾಮೀನು ಪಡೆದು ಇದೀಗ ಗಂಗಾವತಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಪೊಲೀಸರಿಂದ ತೀವ್ರ ಹಲ್ಲೆಗೊಳಗಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಕ್ಯಾಂಪಸ್ ಫ್ರಂಟ್ ರಾಜ್ಯ ಸಮಿತಿ ಸದಸ್ಯ ಚಾನ್ ಸಲ್ಮಾನ್ ಮತ್ತು ವಿದ್ಯಾರ್ಥಿಗಳನ್ನು ಭೇಟಿ ಮಾಡಿದ ಕ್ಯಾಂಪಸ್ ಫ್ರಂಟ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅನೀಸ್ ಕುಂಬ್ರಾ ಕೋಪಳ ಪೊಲೀಸರ ಈ ಅಮಾನವೀಯ ವರ್ತನೆಯನ್ನು ಖಂಡಿಸಿದರು ಸಂವಿಧಾನಾತ್ಮಕವಾಗಿ ಪ್ರತಿಭಟಿಸಿದ ವಿದ್ಯಾರ್ಥಿಗಳನ್ನು ಬಂಧಿಸಿ ಜೈಲಿಗಟ್ಟಿದ್ದು ಮಾತ್ರವಲ್ಲದೆ ಕಸ್ಟಡಿಯಲ್ಲಿ ಬೂಟಿನಿಂದ ಒದ್ದು ಹಲ್ಲೆಗೈದಿದ್ದು ಇಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ವಿದ್ಯಾರ್ಥಿಗಳ ಮೇಲೆ ಕ್ರೂರತೆಯನ್ನು ಮೆರೆದ ಕೋಪಳ ಪೊಲೀಸರ ಮೇಲೆ ಪ್ರಕರಣ ದಾಖಲಿಸಿ ತಕ್ಷಣ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿದರು ಇಲ್ಲದಿದ್ದಲ್ಲಿ ಹೋರಾಟವನ್ನು ಇನ್ನು ತೀವ್ರಗೊಳಿಸುತ್ತೇವೆ ಎಂದು ಎಚ್ಚರಿಸಿದರು ಅನೀಸ್ ಕುಂಬ್ರಾ ಅಂತ ಹೇಳಿ ಅಡ್ವೊಕೇಟ್ ಅನೀಸ್ ಕುಂಬ್ರಾ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ರಾಜ್ಯ ಕಾರ್ಯದರ್ಶಿ ಆಗಿದ್ದೀನಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಇಲ್ಲಿ ಏನು ನಡೆದಿರೋ ಅಂತ ಹೇಳಿದರೆ ದಿನಾಂಕ 1ನೇ ತಾರೀಕು ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ಸಿಟಿಗೆ ಸಿ ಎಂ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ವಿಸಿಟ್ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಒಂದು ವರ್ಷದ ದುರಾಡಳಿತ ಎನ್ ಇ ಪಿ ಮತ್ತು ಇಂತಹ ಹಲವಾರು ವಿಚಾರಗಳನ್ನು ಇಟ್ಟುಕೊಂಡು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಕೊಪ್ಪಳ ಜಿಲ್ಲಾ ವತಿಯಿಂದ ವಿದ್ಯಾರ್ಥಿಗಳು ಸೇರಿಕೊಂಡು ಕಪ್ಪು ಬಟ್ಟೆ ಪ್ರದರ್ಶನ ಅದೇ ರೀತಿ ಸಾಂವಿಧಾನಿಕವಾಗಿ ಪ್ರತಿಭಟನೆ ಮಾಡ್ತಾಯಿದ್ರು ಈ ಸಂದರ್ಭದಲ್ಲಿ 9 ವಿದ್ಯಾರ್ಥಿಗಳು ಸೇರಿಕೊಂಡು 9 ವಿದ್ಯಾರ್ಥಿಗಳನ್ನು ಒಳಗೊಂಡ ತಂಡವನ್ನು ಅಲ್ಲಿಂದ ಇಲ್ಲಿರುವಂತಹ ಕೊಪ್ಪಳ ಪೊಲೀಸರು ಆ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಹೋಗಿ ತುಂಬ ತೀವ್ರ ತರದಲ್ಲಿ ಮರ್ದನವನ್ನು ಮಾಡಿದ್ದಾರೆ ಅವರು ವಿದ್ಯಾರ್ಥಿಗಳಲ್ಲಿ ಇಬ್ಬರು ಈ ಒಂದು ಸರ್ಕಾರಿ ಗಂಗಾವತಿ ಆಸ್ಪತ್ರೆಯಲ್ಲಿ ಇವತ್ತು ಅಡ್ಮಿಟ್ ಕೂಡ ಆಗಿದ್ದಾರೆ ತೀವ್ರತರವಾದಂತಹ ಏನು ಪೇನ್ಗಳೆಲ್ಲ ಕೂಡ ಅವರ ಇದೆ ಅವರ ಮೇಲೆ ಇಂಜುರಿ ಎಲ್ಲ ಆಗಿದೆ ಈ ಒಂದು ಕೃತ್ಯವು ಅಸಂವಿಧಾನಿಕವಾಗಿದೆ ಪೊಲೀಸರವರು ಮಾಡಿರುವಂತಹ ಒಂದು ದಬ್ಬಾಲಿಕೆಯಾಗಿದೆ ವಿದ್ಯಾರ್ಥಿಗಳ ಮೇಲೆ ನಡೆಸಿರುವಂತಹ ಒಂದು ತೀವ್ರವಾದಂಥ ದಬ್ಬಾಲಿಕೆ ಈ ಒಂದು ಏನು ದಬ್ಬಾಲಿಕೆ ಏನಿದೆ ಇದರ ವಿರುದ್ಧ ಖಂಡಿತವಾಗಿಯೂ ನಾವು ಹೋರಾಟವನ್ನು ಕೈಗೊಳ್ತಾ ಇದ್ದೇವೆ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಈ ಎಲ್ಲ ಸಂವಿಧಾನವನ್ನು ತಿಳಿದು ಎಲ್ಲ ವಿಚಾರಗಳನ್ನು ತಿಳಿದುಕೊಂಡು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಸಂವಿಧಾನ ಯಾವ ರೀತಿ ಅಂತ ಹೇಳಿದರೆ ಮುಖ್ಯಮಂತ್ರಿಗೂ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಅದೇ ರೀತಿ ಪ್ರಧಾನಮಂತ್ರಿ ಬಂದರೂ ಕೂಡ ಅವರ ತಪ್ಪುಗಳನ್ನು ನಾವು ಇಲ್ಲಿಗೆ ನಾವು ತಯಾರಾಗಿದ್ದೇವೆ ಆದ್ದರಿಂದ ಈ ಒಂದು ಕೃತ್ಯಕ್ಕೆ ಇಲ್ಲಿರುವಂತಹ ಪೊಲೀಸ್ ಇಲಾಖೆ ಏನು ಮಾಡಿದೆ ಅಂತ ಹೇಳಿದರೆ ನಮ್ಮ ವಿದ್ಯಾರ್ಥಿಗಳನ್ನು ಬಂಧನಗೈದು ಕಸ್ಟಡಿಗೆ ತೆಗೆದುಕೊಂಡು ಹೋಗಿ ಮರ್ದಿಸಿದ್ದಾರೆ ತೀವ್ರ ತರದಲ್ಲಿ ಹೊಡೆತವನ್ನು ಹೊಡೆದಿದ್ದಾರೆ ಬೂಟುಗಳಲ್ಲಿ ಹೊಡೆದಿದ್ದಾರೆ ಅದೇ ರೀತಿ ಈ ಒಂದು FIR ಕಾಪಿಯಲ್ಲಿ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಹಾಕಿದ್ದಾರೆ ಅದರಲ್ಲಿ ಪ್ರತಿಭಟನೆಯಲ್ಲಿ ಇದ್ದಂಥದ್ದು ಕೇವಲ 9 ವಿದ್ಯಾರ್ಥಿಗಳು ಆದರೆ ಪ್ರತಿಭಟನೆಯಲ್ಲಿ ಇಲ್ಲದಂತಹ ಒಬ್ಬರು ನಮ್ಮ ಕ್ಯಾಂಪಸ್ ಫ್ರಂಟ್ ಕರ್ನಾಟಕದ ರಾಜ್ಯ ಅಧ್ಯಕ್ಷರಾದಂಥ ಅಡ್ವೊಕೇಟ್ ಅತ್ತಾವುಲ್ಲ ಪುಂಜಲ್ಕಟ್ಟೆ ಹೆಸರನ್ನು ಕೂಡ ಹಾಕಿದ್ದಾರೆ ಇದು ಏನು ಒಂದು ವಿದ್ಯಾರ್ಥಿ ಸಂಘಟನೆಯನ್ನು ಅಥವಾ ವಿದ್ಯಾರ್ಥಿಗಳನ್ನು ದಬ್ಬಾಲಿಕೆ ಮಾಡುವಂಥ ಒಂದು ಕೃತ್ಯವಾಗಿದೆ ಆದ್ದರಿಂದ ಇದನ್ನು ತೀವ್ರವಾಗಿ ನಾವು ವಿರೋಧ ಮಾಡ್ತಾ ಇದ್ದೇವೆ ಅದೂ ಅಲ್ಲದೆ ಇದರ ವಿರುದ್ಧವಾಗಿ ಈ ಯಾರೆಲ್ಲ ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಯಾರೆಲ್ಲ ಪೊಲೀಸ್ ಆಫೀಸರ್ಸ್ಗಳು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಪೇದೆಗಳಾಗಿರ್ಬೋದು ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ದಾರೆ ಅವರ ವಿರುದ್ಧ ಕಾನೂನು ಸಮರವನ್ನು ಸಾರುತ್ತೇವೆ ನಾವು ಯಾವುದೇ ಕಾಂಪ್ರಮೈಸ್ ಇಲ್ಲ